ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಕ್ಲಿಟ್ಸ್ ನಂಗೆ ಗೊತ್ತು ಎಲ್ಲರೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ಮೈಸೂರು ಬ್ಲಾಗ್ಸ್ ಯಾಕೆ ಇಲ್ಲ ಅಂತ ಏನಿದೆ ನನ್ನ ಈ ಯೂಟ್ಯೂಬ್ ಕುಟುಂಬ ಇದೆಯಲ್ಲ ತುಂಬ ದೊಡ್ಡದು ತುಂಬ ಒಂದು ಸುಂದರವಾದ ಈ ಕುಟುಂಬ ನಿಮಗೆ ಹೇಗೆ ನಾನು ತೋರಿಸ್ದೆ ಇರಲಿ ಫಂಕ್ಷನ್ ಹೇಗಾಯಿತು ಅಂತಲೂ ಹಾಕ್ತೀನಿ ಹಾಗೆ ಫಂಕ್ಷನ್ ಹಿಂದಿನ ದಿನ ಅಂದರೆ ಸಂಡೇ ನಮ್ಮ ಫಂಕ್ಷನ್ ಇದ್ದಿದ್ದು ಭಾನುವಾರದ ಹಿಂದಿನ ದಿನ ಅಂದರೆ ಶನಿವಾರ ಸಂಜೆ ನಾವೆಲ್ಲ ಈ ರೀತಿ ಗ್ಯಾದರ್ ಆಗ್ತೀವಿ ಯಾವಾಗಲೂ ಅಷ್ಟೇ ಈ ಈವೆಂಟ್ ನಡೆಯೋ ಹಿಂದಿನ ದಿನ ಎಲ್ಲರೂ ಒಂದು ಕಡೆ ಸೇರ್ಕೋತೀವಿ ಅವ್ರು ಬಂದು ಈಗ ಅಟೆಂಡೆನ್ಸ್ ಆಗ್ತೀವಲ್ಲ ಆ ರೀತಿ ಪ್ರೆಸೆಂಟ್ ಅಂತ ಹೇಳ್ಬಿಟ್ಟು ಅವ್ರವ್ರ ಜಾಗಗಳಿಗೆ ಹೋಗಿ ಆಗ್ತಾರೆ ಮಾರ್ನಿಂಗ್ ಮತ್ತು ಸೆವೆನ್ ಸೆವೆನ್ ತರ್ಟಿಗೆ ಬಂದು ಎಲ್ಲರೂ ಅಸೆಂಬಲ್ ಆಗ್ತಾರೆ ಅಸೆಂಬಲ್ ಆಗೋದು ಅಂದರೆ ಅವ್ರವ್ರ ಸ್ಟಾಲ್ ಅರೇಂಜ್ಮೆಂಟ್ ಸ್ಟಾರ್ಟ್ ಮಾಡ್ಕೋತಾರೆ ನಂಗೆ ಒಂಥರ ತುಂಬ ಸಂತೋಷ ಈ ಥರ ಒಂದು ದಿನಗಳು ನನ್ನ ಲೈಫಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಖುಷಿ ಇದೆ ನನಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸುಜಾತ ಜತ್ತಿ ಅಣ್ಣ ಪ್ರದೀಪ್ ಸರ್ ಹಾಗೆ ಆ ಚೌಲ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಮಾಡ್ತಾರವರು ಏನಂದರೆ ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ ನಿಮಗೆ ಯಾವಾಗಲೂ ಹೇಳ್ತೀನಿ ಎಲ್ಲರೂ ಕಮೆಂಟ್ ಹಾಕುವಾಗ ಹಾಕ್ತೀರಾ ಅವ್ರಿಗೆ ಥ್ಯಾಂಕ್ಸ್ ಇವ್ರಿಗೆ ಥ್ಯಾಂಕ್ಸ್ ಎಲ್ಲರೂ ನಿಮ್ಮ ಕುಟುಂಬಕ್ಕೆ ಥ್ಯಾಂಕ್ಸ್ ಅಂತ ಹೌದು ಬರೀ ನನ್ನ ಕುಟುಂಬ ಅಷ್ಟೇ ಅಲ್ಲ ಯೂಟ್ಯೂಬ್ ಕುಟುಂಬನೂ ಸೇರಿಕೊಳ್ಳುತ್ತೆ ಇದರಲ್ಲಿ ಹರಿಪ್ರಿಯಾ ಅವರು ಕೂಡ ಅಷ್ಟೇ ಶ್ರಮ ತಗೊಂಡಿದ್ದಾರೆ ಇರೋದು ಬೆಂಗಳೂರಲ್ಲಾದರೂ ಮೈಸೂರಲ್ಲಿ ಒಂದು ಲಿಂಕ್ ಹುಡುಕೊಂಡು ಅಲ್ಲಿ ಇರೋರ ಸಹಾಯದಿಂದ ನಮಗೆ ತುಂಬ ಇವರು ವೇಣು ಸರ್ ಇವರ ಸಹಕಾರದಿಂದ ನಮಗೆ ತುಂಬ ಅನುಕೂಲ ಆಯಿತು ಕಾರ್ಯಕ್ರಮ ಮಾಡಲಿಕ್ಕೆ ನೀವು ನೋಡ್ಬೋದು ನಾವು ಪ್ರತಿಯೊಬ್ಬರು ಹೇಗೆ ಮದುವೆ ಮನೆಯಲ್ಲಿ ಸಂಜೆ ಬೀಗರು ಬರುವಾಗ ನಾವು ಕಾಯ್ತಾ ಇರ್ತೀವಲ್ವ ಎಷ್ಟೊತ್ತಿಗೆ ಬರ್ತಾರೆ ಹೇಗೆ ಬರ್ತಾರೆ ಏನು ಅಂತ ಆ ರೀತಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಒಬ್ಬೊಬ್ಬರೇ ಬರಲಿ ಅಂತ ಇಲ್ಲಿ ನೀವು ನೋಡ್ತಾ ಇರೋದು ಅಜ್ಜಿಯ ಅರಮನೆಯ ಸ್ಟಾಕ್ ಮಾರ್ನಿಂಗ್ ಸ್ಟಾಲ್ ಹಾಕಬೇಕಲ್ವಾ ಅದಕ್ಕೆ ಅವರು ಅಷ್ಟು ಸ್ಟಾಕ್ನ ಅಲ್ಲಿಟ್ಬಿಟ್ಟು ಅದಕ್ಕೆಲ್ಲ ಕವರ್ ಮಾಡಿ ಬೆಳಗ್ಗೆ ಬರಲಿ ಬರಲಿಕ್ಕೆ ಅವರು ರೂಮ್ಗಳಿಗೆ ಮನೆಗಳಿಗೆ ಎಲ್ಲರೂ ಹೋಗ್ತಾರೆ ಇಲ್ಲಿ ನೋಡ್ಬೋದು ಸುಜಾತ ಇದ್ದಾರೆ ಸ್ಕರ್ಟಲ್ಲಿರೋ ಸುಜಾತ ಅಲ್ಲಿ ಮಾ ಅಮ್ಮನ ಜೊತೆ ಮಾತಾಡ್ತಾ ಇರೋದು ಅಜ್ಜಿ ಅರಮನೆಯ ರೇವತಿಯವರು ಸುಮ ಅವರು ಅವರು ಸಂಜೆಯೇ ಬಂದರು ಎಲ್ಲರೂ ಬೆಂಗಳೂರಿಂದ ಬರೋರು ಬೆಂಗಳೂರಿಂದ ಬರಬೇಕು ಇಳಕಲ್ಲಿಂದ ಬಂದರು ಈ ಕಡೆ ನಮ್ಮ ದಾವಣಗೆರೆ ಕಡೆಯಿಂದ ಬಂದರು ದೂರ ದೂರ ಊರುಗಳಿಂದ ಎಲ್ಲ ಬಂದರು ತುಮಕೂರಿಂದ ಬಂದರು ಸೊ ಎಲ್ಲರೂ ಒಂದು ಸ್ಟಾಲು ಒಂದು ಫಂಕ್ಷನ್ ಅಂದರೆ ಎಲ್ಲರೂ ಅಸೆಂಬಲ್ ಆಗ್ತೀವಿ ಅಷ್ಟೇ ಅಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ನಾವೇನು ಕಡಿಮೆ ಅಂದ್ಕೊಂಡು ಅವರು ಹಿಂದಿಂದಿನೇ ಬಂದ್ಬಿಟ್ಟು ನಮ್ಮನ್ನು ಮಾತಾಡ್ಸ್ಕೊಂಡು ಹೋದರು ಮೇಡಮ್ ನಾಳೆ ನೀವು ಸಿಗೋದೇ ಇಲ್ಲ ಮಾತಾಡಲಿಕ್ಕೆ ಅಂಥೇಳಿ ನಿಜ ಇಲ್ಲಿ ಈ ಆಪರ್ಚುಟಿ ಆಪರ್ಚುನಿಟಿನ ಹಾಗೆ ಈ ಒಂದು ವೇದಿಕೆನ ಬಳಸ್ಕೊಂಡು ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವರು ಜತ್ತಿ ಅವರ ಅಮ್ಮ ಅವರು ಕೂಡ ಇದ್ದರು ಈ ಸಲ ಫಂಕ್ಷನ್ಗೆ ತುಂಬ ಸಂತೋಷ ನಮಗೆ ಏನಂದರೆ ಫಂಕ್ಷನ್ ದಿನ ಯಾರಿಗೆಲ್ಲ ನಾನು ಮಾತಾಡ್ಸ್ಲಿಕ್ಕಾಗಲಿಲ್ಲ ಅಥವಾ ಟೈಮ್ ಕೊಡಲಿಕ್ಕಾಗಲಿಲ್ಲ ಫೋಟೋ ತೆಗಿಸ್ಕೊಳ್ಳೋಕ್ಕಾಗಲಿಲ್ಲ ಅವರೆಲ್ಲರಿಗೂ ನಾನು ಕೈ ಮುಗಿದು ಕ್ಷಮೆನ ಯಾಚಿಸ್ತೀನಿ ಯಾಕೆ ಅಂದರೆ ಒಂದು ನೀವಿಲ್ಲಿ ನನ್ನನ್ನು ನೋಡ್ತಾ ಇದ್ರಲ್ಲ ಅಷ್ಟು ಆ್ಯಕ್ಟಿವ್ ಆಗಿ ಆರೋಗ್ಯವಾಗಿ ಖುಷಿಯಾಗಿದ್ದವಳು ನಾನು ನಮ್ಮ ಅಂದರೆ ಭಾವ ಅವ್ರ ಫ್ಯಾಮಿಲಿ ಹರಿಪಿ ಅವ್ರ ಫ್ಯಾಮಿಲಿ ಎಲ್ಲ ಪಾನಿಪುರಿ ತಿಂತಾಯಿದ್ರು ನಂದು ಒಂದು ಗುಣ ಇದೆ ನನಗೆ ಬೇಡ ಬೇಡ ಅನ್ಸಿದ್ಮೇಲೆ ನಾನು ತಿನ್ನಬಾರ್ದು ಬೇಡ ಬೇಡ ಅಂದ್ಕೊಂಡೆ ಮಧ್ಯಾಹ್ನ ಹೆವಿ ಊಟ ಆಗಿತ್ತು ಸೊ ಅಲ್ಲಿಗೆ ಸಾಕಾಗಿತ್ತು ಬಟ್ ಎಲ್ರಿಗೂ ಕಂಪ್ನಿ ಕೊಡ್ಲಿಕ್ಕೆ ಅಂತ ನಾನೇನು ಮಾಡಿದೆ ಅವ್ರ ಜೊತೆಗೆ ಅವರು ಎಲ್ಲರೂ ಫೋರ್ಸ್ ಮಾಡಿದ್ರು ನಮ್ಮ ಭಾವ ಎಲ್ಲರೂ ಫೋರ್ಸ್ ಮಾಡಿದ್ರು ಅಂತ ಹೋಗಿ ಪಾನಿಪುರಿ ತಿಂದೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಚೇತನ ಮತ್ತು ಉಮಾ ಮೇಡಮು ಅವರು ಕೂಡ ಬಂದರು ಎಲ್ಲರೂ ಒಬ್ಬೊಬ್ಬರೇ ಬಂದು ಅಸೆಂಬಲ್ ಆಗ್ತಾ ಇದ್ದಾರೆ ಪಾನಿಪುರಿ ತಿಂದೆ ಪಾನಿಪುರಿ ತಿಂದಿದ್ದು ನೈಟ್ ಫುಡ್ ಪಾಯ್ಸ್ನಿಂಗ್ ಆಯಿತು ಫುಡ್ ಪಾಯ್ಸ್ನಿಂಗ್ ಆಗಿ ಹೋಲ್ ನೈಟ್ ಒಂದು ನಿಮಿಷ ನಾನು ನಿದ್ರೆ ಮಾಡೋಕ್ಕಾಗಿಲ್ಲ ಆವತ್ತು ರಾತ್ರಿ ಫುಲ್ ನನಗೆ ವಾಮಿಟಿಂಗ್ ಆಗ್ತಾನೇ ಇತ್ತು ಬೆಳಗ್ಗೆ ಪ್ರದೀಪ್ ಸರ್ ಕೂರಿಸ್ಕೊಂಡು ಟ್ಯಾಬ್ಲೆಟ್ ಕೊಟ್ಟು ನಾನು ಫುಲ್ ಡೇ ಫಂಕ್ಷನ್ ಸಂಡೇ ಅಲ್ವಾ ಮಂಗಳವಾರ ರಾತ್ರಿ ತನಕ ಊರು ತಲುಪಿ ತಿರುಗಿಸೋ ತನಕ ನಾನು ಲಿಕ್ವಿಡಲ್ಲೇ ಇದ್ದೀನಿ ಅಂದರೆ ಎಳ್ನೀರು ಜ್ಯೂಸು ಓ ಆರ್ ಎಸ್ಸು ಇದರಲ್ಲೇ ನಾನು ತ್ರೀ ಡೇಸ್ ಇದ್ದೀನಿ ಸೊ ಭಾನುವಾರ ದಿನ ನನಗೆ ತುಂಬ ನಾಲೆಜ್ ನಾಝಿಯ ಫೀಲಿಂಗು ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ತಲೆ ಸುತ್ತಾಯಿತ್ತು ಅದು ಏನೋ ಒಂದು ಫೀಲಿಂಗು ನನಗೆ ಆಗ್ತಾಯಿತ್ತು ನಾನು ಮಾಲಿನಿ ಅವರ ಉಪ್ಮಾ ಮಿಕ್ಸು ಪೊಂಗಲ್ ಮಿಕ್ಸ್ ಎಲ್ಲ ತೋರಿಸಿದೆ ಹೊಸದಾಗಿ ಲಾಂಚ್ ಮಾಡ್ತಾರೆ ಅಂತ ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿದೆ ಮಿಲೆಟ್ಸು ಕುಕೀಸ್ ಇದು ಇದು ಏನು ಕುಕೀಸ್ ಇದು ಬಟರ್ ಅದು ಇದು ಎಲ್ಲ ಸೀಸನ್ ಎಲ್ಲ ಮಿಲೆಟ್ಸ್ ಬಿಸ್ಕೆಟ್ ನೋಡಿ ಇದು ಬಟರ್ ಮತ್ತಿಸು ಆಕ್ಚುಲಿ ಬಾಕ್ಸ್ ಫುಲ್ ಇತ್ತು ಇಷ್ಟು ಜನ ಎಲ್ಲ ತಗೊಂಡ್ಬಿಟ್ವಿ ಅಷ್ಟು ಚೆನ್ನಾಗಿದೆ ಇದು ಪವನ್ ಅವರ ಅಮ್ಮ ಪವನ್ ಅವರು ಇಬ್ರು ಸೇರ್ಟ್ ಇಬ್ಬರಿಗೆ ಹೋಗ್ಬೇಕಲ್ವಾ ಬರೀ ಇಲ್ಲಿ ಬರೀ ಅವ್ರನ್ನ ನೀವು ನೋಡೇ ಇಲ್ಲ ಆಕ್ಚುಲಿ ಅವ್ರ ಪ್ರಾಡಕ್ಟ್ ನ ಯೂಸ್ ಮಾಡಕ್ ಶುರು ಮಾಡಿದ್ವಿ ಉಪಮಾ ಮಿಕ್ಸ್ ಪೊಂಗಲ್ ಮಿಕ್ಸ್ ಎಲ್ಲದನ್ನು ದೋಸಾ ಮಿಕ್ಸ್ ಪ್ರತಿಯೊಂದು ಮಾಡ್ಕೊಡ್ತಾ ಇರೋದು ಅವರು ನಮ್ಮ ಫ್ಯಾಮಿಲಿಗೆ ವೆಲ್ಕಮ್ ಮ್ಯಾಮ್ ತುಂಬಾ ಅವಶ್ಯಕತೆ ಇತ್ತು ಇದು ಎಲ್ಲರೂ ಕಾಯ್ತಾ ಇದ್ವಿ ತಗೊಳ್ಳೋಕೆ

ಇವರು ಉಮಾ ಅವರು ಕುಡ್ಸಿದ ಖಾರದ ಪುಡಿನ ನಮಗೆಲ್ಲ ತಲುಪಿಸ್ತಾ ಇರೋ ಉಮಾ ಅವರು ನಿಜವಾಗ್ಲೂ ಹೇಳ್ತೀನಿ ಬ್ಯಾಂಗ್ಳೂರ್ ಅಥವಾ ಮೈಸೂರು ಸೈಡಲ್ಲಿ ಖಾರದ ಪುಡಿ ಕುಡ್ಸಿದ ಖಾರದ ಪುಡಿ ಬಗ್ಗೆ ಮಾಹಿತಿ ಇಲ್ಲ ಒಂದು ಸಲ ನೀವು ಅದನ್ನು ತೊಗೊಂಡು ಚಟ್ನಿನೋ ಸಾಂಬಾರೋ ಮಾಡಿ ನೋಡಿ ಫ್ಯಾನ್ ಹಾಕ್ತೀರ ಸೀರಿಯಸ್ಲಿ ಯಾಕಂದರೆ ನಮ್ಮ ನಮ್ಮಲ್ಲಿ ಅಷ್ಟು ಆಥೆಂಟಿಕ್ಕಾಗಿ ಒನ್ಕೆಯಲ್ಲಿ ಕುಟ್ಟಿಸ್ತೀವಿ ಖಾರದ ಪುಡಿನ ಮಷೀನಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಅದರಲ್ಲಿರೋ ಒಂದು ಅರ್ದಿ ಟೇಸ್ಟ್ ಇರುತ್ತಲ್ಲ ಒಂದು ಮ ಅದು ಹೊರಟೋಗುತ್ತೆ ಹಾಗಾಗಿ ನಾವು ಆ ಬ್ಯಾಡಿಗೆ ಮೆಣಸಿನ್ಕಾಯಿನ ಆರಿಸ್ಕೊಂಡು ಒಣಗಿಸಿ ಅದನ್ನು ಒನ್ಕೇಲಿ ಕುಟ್ಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸ್ತೀವಿ ಏನಕ್ಕೆ ಅಂದರೆ ಉಪ್ಪು ಪ್ರಿಸರ್ವೇಟಿವ್ ಥರ ಆ್ಯಡ್ ಮಾಡುತ್ತೆ ಯಾವುದೇ ಪ್ರಿಸರ್ವೇಟಿವ್ ಕೆಮಿಕಲ್ ಕಲ್ಲರ್ ಇಲ್ಲದೆ ಇರೋಂಥ ಖಾರದ ಪುಡಿ ನಮ್ಮಲ್ಲಿ ಸಿಕ್ಕತ್ತೆ ಅದು ಇವರೇ ಉಮಾ ಅವರು ತಲುಪಿಸ್ತಾರೆ ನೀವು ಇನ್ನೂ ಯಾರಾದರೂ ಟೇಸ್ಟ್ ಮಾಡಿಲ್ಲ ಅಂದರೆ ಮೊದಲು ತರಿಸ್ಕೊಂಡು ಒಂದು ಕೆ ಜಿ ತರಿಸ್ಕೊಂಡು ಟೇಸ್ಟ್ ಮಾಡಿರಿ ಯೂಸ್ ಮಾಡಿ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಯಾಕಲ್ಲಿ ಯಾಕಂದರೆ ನಮ್ಮಲ್ಲಿ ಸಿಗುವಂಥ ಎಲ್ಲ ಪ್ರಾಡಕ್ಟಿಗೆ ನಾನೇ ಗ್ಯಾರಂಟಿ ಅಷ್ಟರಲ್ಲಿ ನಮ್ಮ ಮಂಚಿ ಸರ್ ಕೂಡ ಬಂದರು ಮೊಳಕಾಲ್ ಮೂರಿಂದ ನೋಡಿ ಎಲ್ಲೆಲ್ಲಿಂದ ಬಂದಿದ್ದಾರೆ ಚಳಕೆರೆಯಿಂದ ರವಿ ಸರು ವೀಣಾ ಮೇಡಮು ಮೊಳಕಾಲಿಂದ ಸರು ಸುಮಾರು ಜನ ನಂಬರ್ ಕೇಳ್ತಾ ಇರ್ತೀರ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಓಪನ್ ಮಾಡಿದರೆ ಎಲ್ಲರೂ ನಂಬರ್ ನಿಮಗೆ ಸಿಗುತ್ತೆ ನಿಮಗೆ ಯಾರು ಬೇಕೋ ಅವ್ರ ನಂಬರ್ ಸಿಕ್ಕುತ್ತೆ ನಾನು ಇಲ್ಲಿ ತನಕ ಪ್ರಮೋಟ್ ಮಾಡಿರೋ ಎಲ್ಲರೂ ನಂಬರ್ನು ನಾನಲ್ಲಿ ಹಾಕಿದ್ದೀನಿ

ಹಾಗೆ ನನ್ನ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೆ ಅವತ್ತು ಅಷ್ಟು ನನಗೆ ಸಮಸ್ಯೆ ಇತ್ತು ಹೇಳ್ಕೊಳಕ್ಕೆ ಆಗಲೇ ಇಲ್ಲ ಹಾಗಾಗಿ ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಸ್ವಲ್ಪ ಕುತ್ಕೊಂಡೇ ಸ್ವಲ್ಪ ಸಮಯ ಕಳೆದೆ ಆದರೂ ಪ್ರೋಗ್ರಾಮ್ ಚೆನ್ನಾಗಾಯಿತು ಅಷ್ಟರಲ್ಲಿ ನಮ್ಮ ಶೀಲಾ ಅವರು ಬಂದರು ಶೀಲಾ ಅವರ ತಾಯಿ ಶೀಲಾ ಅವರ ಅಕ್ಕ ಅವರು ನಿಮಗೆಲ್ಲ ಗೊತ್ತು ರೆಡಿ ಬ್ಲೌಸಸ್ನ ಎಲ್ರಿಗೂ ತಲುಪಿಸ್ತಾ ಇದ್ದಾರಲ್ಲ ಶೀಲಾ ಕ್ರೊಮ್ಯಾಟಿಕ್ ವ್ಯೂವರ್ಸಲ್ಲಿ ಸೊ ಅವರು ಕೂಡ ಬಂದರು ಅಷ್ಟರಲ್ಲಿ ನನಗೆ ಮೈಸೂರು ಮಲ್ಲಿಗೆ ತುಂಬ ಇಷ್ಟ ನನ್ನ ಸಬ್ಸ್ಕ್ರೈಬರ್ ಮೈಸೂರು ಮಲ್ಲಿಗೆನೂ ತೊಗೊಂಡು ಬಂದರು ಮ್ಯಾಮ್ ನಿಮಗಂತ ಸುತ್ತಿನ ಮಲ್ಲಿಗೆ ಗಿಡ ತಂದು ಇಟ್ಟಿದ್ದೀನಿ ನಾಳೆ ತರ್ತೀನಿ ನಿಮಗೆ ಅಂತ ಹೇಳಿದ್ರು ಈ ಪ್ರೀತಿಗೆ ನಾನು ಏನು ಕೊಡಕ್ಕೆ ಸಾಧ್ಯ ಇಲ್ಲ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಚಿರಋಣಿ ಅಷ್ಟೇ ಯಾಕಂದರೆ ನನ್ನ ಆಸೆಗಳು ಇಷ್ಟ ಕಷ್ಟಗಳನ್ನು ವ್ಲಾಗ್ಸ್ ಮೂಲಕ ಅರ್ಥ ಮಾಡಿಕೊಂಡು ಪುಟ್ಟ ಪುಟ್ಟದು ಅರ್ಶಿನ ಕುಂಕುಮ ಕೊಟ್ಟಿರೋರು ಎಷ್ಟೋ ಜನ ಬಳೆ ಇಟ್ಟಿದ್ದಾರೆ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ನನಗೆ ಇದೆಲ್ಲ ತುಂಬ ಇಷ್ಟ ಏನೇನು ಆಡಂಬರ ಆಗಲಿ ಅದೆಲ್ಲ ನಾನು ಏನೂ ಕೇಳಲ್ಲ ಇದನ್ನು ಕೊಡ್ತಾರಲ್ಲ ಹೂ ತಂದು ಕೊಟ್ಟರು ನಂಗೆ ಅದು ಭಾಳ ಖುಷಿಯಾಗ್ಬಿಡ್ತು ನಮ್ಮಪ್ಪ ಇದ್ದಾಗ ಅಂದರೆ ನನ್ನ ಡ್ಯಾಡಿ ಇದ್ದಾಗ ನನಗೆ ನಮಗೆ ಮೈಸೂರು ಮಲ್ಲಿಗೆ ಮೈಸೂರು ಪಾಕು ಮೈಸೂರು ಬದನೇಕಾಯಿ ಅಲ್ಲಿಂದ ತರೋರು ಹೆಚ್ಚು ಕಡಿಮೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸಿಗೆ ಒಂದು ಮೈಸೂರಿಗೆ ಹೋಗೋರು ಅಲ್ಲಿಗೆ ಹೋದ ತಕ್ಷಣ ನಮಗೆ ಕಾಯಂ ಡ್ಯಾಡಿ ಬರುವಾಗ ನಮಗೆ ಇಷ್ಟು ತಂದೆ ತರ್ತಾರೆ ಅಂತ ನಮ್ಗೆ ಗೊತ್ತಿರ್ತಿತ್ತು ಬಿಡಿ ಮೊಗ್ಗು ತರೋರು ಪಾಪ ಡ್ಯಾಡಿ ನಮಗೆ ಈಗ ಅದೆಲ್ಲ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ ಅಷ್ಟರಲ್ಲಿ ನಮ್ಮ ಫ್ರೆಶ್ ಆನ್ ಗಾಡಿ ಕೂಡ ಬಂತು ಸೊ ಲತೀಶ್ ಇವರು ನಿಮ್ಗೆ ನೀವು ಕಾಲ್ ಮಾಡಿದಾಗ ಸಿಗ್ತಾರಲ್ಲ ಲತೀಶ್ ಅವರೇ ಇವರು ಫ್ರೆಶ್ ಆನಲ್ಲಿ ಕಂಪ್ಲೀಟ್ ಒಂದು ಮನೆಗೆ ಏನು ಬೇಕೋ ಎಲ್ಲದಕ್ಕೂ ಫ್ರೆಶ್ ಆನಲ್ಲಿ ಸಿಗುತ್ತೆ ನೀವು ಇದೆಲ್ಲ ಸ್ಟಾಲ್ಗಳ ಏನೇನು ಸಿಕ್ಕತ್ತೆ ಅಥವಾ ಈ ಅಂಗಡಿಗಳಲ್ಲಿ ಏನೇನು ಸಿಕ್ಕತ್ತೆ ಅಂತ ತಿಳ್ಕೊಬೇಕಂದ್ರೆ ಇನ್ನು ಬರೋ ವ್ಲಾಗ್ಸನ್ನ ನೋಡಬೇಕು ಯಾಕಂದರೆ ಈ ಸಲ ಅಂತೂ ಪಕ್ಕಾ ಡೀಟೇಲಾಗಿ ನಿಮಗೆಲ್ಲದನ್ನೂ ತೋರಿಸ್ತೀನಿ ಏನೇನಿದೆ ನಮ್ಮ ಸ್ಟಾಲ್ಗಳಲ್ಲಿ ಹಾಗೆ ಕಾರ್ಯಕ್ರಮದಲ್ಲಿ ಎಂತೆಂಥ ಅದ್ಭುತ ವ್ಯಕ್ತಿಗಳು ಬಂದಿದ್ದರು ಅವರ ಮಾತನ್ನು ಕೇಳಿಸ್ಕೋಬೇಕು ಹಾಗೆ ಈ ಥರ ಈ ಸಲದ ವಿಡಿಯೋ ಕೂಡ ತುಂಬ ಚೆನ್ನಾಗಾಗಿದೆ ಯಾಕೆಂದರೆ ವಿಡಿಯೋಗ್ರಾಫರ್ ನಮ್ಮ ಶಶಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಷ್ಟರಲ್ಲಿ ಭಾವ ಅಕ್ಕ ಹಾಗೆ ನಮ್ಮ ಅಚ್ಚು ತಾರ್ಚನ ಎಲ್ಲ ಬಂದರು ಸೊ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಅವರು ಕೂಡ ಒಂದು ಬೆನ್ನೆಲುಬು ಏನಂದರೆ ಭಾವಂಗೆ ತುಂಬ ಇಷ್ಟ ನನ್ನ ತಮ್ಮ ತಮ್ಮ ನೆಂಡ್ತಿ ಈ ರೀತಿ ಏನೋ ಒಂದು ಕಾರ್ಯಕ್ರಮಗಳು ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರಲ್ವ ಅನ್ನೋದು ತುಂಬ ಖುಷಿ ಇದೆ ಹಾಗಾಗಿ ಅಕ್ಕ ಭಾವ ಮಕ್ಕಳು ಕ ಒಂದೊಂದ್ಸರಿ ಬರ್ತಾರೆ ಒಂದೊಂದ್ಸರಿ ಬರೋಕ್ಕಾಗಲ್ಲ ಅವ್ರ ಎಕ್ಸಾಮ್ಸು ಕಾಲೇಜ್ ಅಂದ್ಕೊಂಡು ಬಟ್ ಅಕ್ಕ ಭಾವ ಎಲ್ಲೂ ಮಿಸ್ ಮಾಡಲ್ಲ ನಮಗೊಂದು ಸಪೋರ್ಟ್ ಸಿಸ್ಟಮ್ ಅಂತಲೇ ಹೇಳ್ಬೋದು ಫ್ಯಾಮಿಲಿಯಲ್ಲಿ ಎಲ್ಲರೂ ಬರ್ತಿದ್ರು ನೀವು ನೋಡಿದ್ರಲ್ಲ ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು ಬಟ್ ಬೆಂಗಳೂರಿಗೆ ಬಂದಿದ್ದರು ಮೈಸೂರಲ್ವ ಸ್ವಲ್ಪ ದೂರ ಆಗುತ್ತೆ ಹಾಗಾಗಿ ಸ್ವಲ್ಪ ಜನ ಮಿಸ್ ಮಿಸ್ ಆದರು ಅಷ್ಟರಲ್ಲಿ ನಮ್ಮ ಹರಿಪ್ರಿಯವರ ಫ್ಯಾಮಿಲಿ ಕೂಡ ಬಂದರು ಅವರ ಮಾವ ಎಲ್ಲರೂ ಬ ಬಂದು ಸೇರಿಕೊಂಡ್ರು ಅವರು ತುಂಬ ಜನ ಇದ್ದರು ಫುಲ್ ಫ್ಯಾಮಿಲಿ ಹರಿಪ್ರಿಯಂಗೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಪೂರ್ತಿ ಕುಟುಂಬ ಬಂದಿರುತ್ತೆ ಯಾವಾಗಲೂ ಇವರು ಪವನ್ ಈ ಕುಕ್ಕೀಸ್ ಎಲ್ಲ ಮಾಡ್ತಾ ಇರೋದು ಪವನ್ ಹಾಗೆ ರೆಡಿ ಟು ಈಟ್ ಫುಡ್ ಮಾಡ್ತಾ ಇರೋದು ಇವರ ತಾಯಿ ಮಾಲಿನಿಯವರು ಹಾಗೆ ಅವರು ಹರಿಪ್ರಿಯವರ ಅಮ್ಮ ಹಾಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಿದ್ದು ತುಂಬ ಖುಷಿ ಕೊಡ್ತು ಕೆಲವೊಬ್ರು ನೆನ್ಪಿಟ್ಕೊಂಡು ಇವತ್ತು ಸಿಕ್ಕೇ ಸಿಗ್ತಾರೆ ಗಾಯತ್ರಿ ಮೇಡಮು ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇರ್ತಾರೆ ಸೊ ಹೋಗಿ ಇವತ್ತೇ ಮಾತಾಡ್ಸ್ಬೇಡೋಣ ಅಂದ್ಕೊಂಡು ಬಂದರು ಭಾಳ ಆಯಿತು ನಿಜವಾಗ್ಲೂ ಅಮ್ಮನೂ ಫ್ರೀ ಆಗಿದ್ರಲ್ವ ಈಗ ಬೇರೆ ಊರಾಗಿದ್ದರಿಂದ ದಾವಣಗೆರೆಯಲ್ಲಿ ಅಮ್ಮಂಗೆ ಏನಾಯಿತು ಅಮ್ಮನಿಗೆ ರಿಲೇಟಿವ್ಸು ಫ್ರೆಂಡ್ಸು ಜಾಸ್ತಿ ಆಗಿಬಿಟ್ರು ಇಲ್ಲೆಲ್ಲ ಅಮ್ಮನಿಗೆ ಎಲ್ಲ ಅಪರಿಚಿತರು ಆದರೆ ನಾನು ಸುಸ್ತಾಗಿದ್ದೆ ನಂಗೆ ಹುಷಾರಿಲ್ಲ ಅಂತ ಅಮ್ಮ ಫುಲ್ ಡೇ ಭಾನುವಾರ ಬಂದವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಳ್ಳೋದು ಮಾತಾಡ್ಸೋದು ಅವರೇ ಮಾಡಿದ್ರು ಪಾಪ ಹಾಗೆ ಏನಂದರೆ ಅಮ್ಮಂಗೆ ಶಾಪಿಂಗ್ ಮಾಡೋಕ್ಕೆ ಯಾವಾಗಲೂ ಇಷ್ಟ ಈಗ ಆರ್ಗ್ಯಾನಿಕ್ ನಮ್ಮಲ್ಲಿ ಸಿಗುವಂಥ ವಸ್ತುಗಳು ಅಮೆಝಾನೋ ಫ್ಲಿಪ್ಕಾರ್ಟು ಎಲ್ಲೋ ಒಂದು ಕಡೆ ಸಿಗುತ್ತೆ ಬಿಡು ಅಂದ್ಕೊಂಡ್ರೆ ಅದು ಓಕೆ ಬಟ್ ನಮ್ಮಲ್ಲಿರೋದು ಆ ಥರ ಅಲ್ಲ ನಾವು ನಮ್ಮಲ್ಲಿ ನಮ್ಮ ಚಾನಲಲ್ಲಿ ಮಾತ್ರ ಸಿಗುತ್ತೆ ವೆಬ್ಸೈಟ್ ಇರೋದು ಒಂದೆರಡು ಪ್ರಾಡಕ್ಟಿಗೆ ಮಾತ್ರ ಬಾಕಿ ಎಲ್ಲದೂ ಅವ್ರ ಮನೆಯಿಂದನೇ ಮಾಡಿ ಕಳಿಸೋದಲ್ವ ಹಾಗಾಗಿ ಈ ಥರ ಸೇಲ್ಸಲ್ಲಾದರೆ ಪ್ರತಿಯೊಂದು ವಸ್ತು ನಾವು ಕಣ್ಣಿಂದ ನೋಡಿ ತಗೋಬೋದು ಈ ಒಂದು ಆಸೆಗೆ ತುಂಬ ಜನ ಬರೋದು ಹಾಗೆ ಇನ್ನೊಂದು ಬೆನಿಫಿಟ್ ಏನು ಹೇಳಿ ಶಿಪ್ಪಿಂಗ್ ಚಾರ್ಜಸ್ ಉಳಿಸ್ಬೋದು ಎಕ್ಸಾಂಪಲ್ ಹೇಳ್ತೀನಿ ಕಾಸ್ಟ್ ಐರನ್ ಪ್ರಾಡಕ್ಟ್ಸು ಎಷ್ಟು ಹೆವಿ ಇರುತ್ತೆ ಅಂದರೆ ಒಂದು ಚಿಕ್ಕ ಒಂದು ಬಾಣಲೆ ತೊಗೊಂಡ್ರು ಕೆ ಜಿ ಗಟ್ಟಲೆ ಇರುತ್ತೆ ಅದಕ್ಕೆ ಶಿಪ್ಪಿಂಗ್ ಚಾರ್ಜಸ್ ಭಾಳ ಏನು ಮಾಡ್ತಾರೆ ಆಲ್ಮೋಸ್ಟ್ ಸ್ಟಾಲ್ಗೆ ಬರೋ ಜನ ಕಾಸ್ಟ್ ಐರನ್ ಪ್ರಾಡಕ್ಟ್ಸು ಹೆವಿ ಪ್ರಾಡಕ್ಟ್ಸು ಹೆವಿ ಆದ್ರೂ ಲೈಟ್ ಆದ್ರೇನು ಮೂವತ್ತು ಆಗಲಿ ಐವತ್ತು ರೂಪಾಯಿ ಆಗಲಿ ಶಿಪ್ಪಿಂಗ್ ಚಾರ್ಜಸ್ ಉಳಿಸ್ಬೋದಲ್ವಾ ಅಂದ್ಕೊಂಡು ಬರ್ತಾರೆ ಹಾಗೆ ನಮ್ಮ ಈವೆಂಟ್ಗಳಿಗೆ ಎಂಟ್ರೆನ್ಸ್ ಫೀಸ್ ಎಲ್ಲ ಇರಲ್ಲವಲ್ಲ ಹಾಗಾಗಿ ಖುಷಿಯಾಗೇ ಬರ್ತಾರೆ ಎಲ್ಲರೂ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೈಸೂರು ನಮ್ಮ ಈವೆಂಟ್ನ ಸಕ್ಸಸ್ಫುಲ್ಲಾಗಿ ಮುಗಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಹಿಂದಿನ ದಿನ ವೆಹಿಕಲ್ಸ್ ಬರ್ತಾ ಇದೆ ಅವರವರ ಪ್ರಾಡಕ್ಟ್ಸನ್ನ ಅವರು ಅಸೆಂಬಲ್ ಮಾಡ್ಕೊಳ್ತಾ ಇದ್ದಾರೆ ಸ್ಟಾಲ್ ಎಲ್ಲಿ ಮೇಡಮ್ ಎಲ್ಲಿ ಏನು ಅಂತ ಕೇಳ್ತಾ ಇದ್ದಾರೆ ಹಾಗೆ ನಮ್ಮ ಈ ಎಲ್ಲ ಒಂದು ಅರೇಂಜ್ಮೆಂಟ್ಸ್ ಈವೆಂಟ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಮಾಡಿಕೊಟ್ಟಿದ್ದು ರಂಜಿತ್ ಅಂತ ಹೇಳಿ ಹುಡುಗ ಬ್ಯಾಂಗ್ಳೂರವರು ಬ್ಯಾಂಗ್ಳೂರಿಂದ ಮೈಸೂರಿಗೆ ಎಲ್ಲದನ್ನು ತಂದು ಇಲ್ಲಿ ಆರ್ಗನೈಸ್ ಮಾಡಿ ಕೊಟ್ಟರು ಬಿಕಾಸ್ ಅವರು ಹರಿಪ್ರಿಯ ಅವರಿಗೆ ಪರಿಚಯದವರು ಸೊ ಅವರಿಂದ ತುಂಬ ಚೆನ್ನಾಗಿ ಈವೆಂಟ್ ಆಯಿತು ಹಾಗೆ ನಾನು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನೂ ಹಾಕಿರ್ತೀನಿ ಸೊ ನೀವು ಇಂಟ್ರೆಸ್ಟೆಡ್ ಇದ್ದರೆ ಅವ್ರನ್ನ ಕೇಳ್ಬೋದು ಈವೆಂಟ್ ಮ್ಯಾನೇಜ್ಮೆಂಟಿಗೆ ಮದುವೆ ರಿಸೆಪ್ಷನ್ ಏನೇ ಇರಲಿ ಅವ್ರು ಬಂದು ಎಲ್ಲ ಈವೆಂಟ್ಗೂ ಆರ್ಗನೈಸ್ ಮಾಡಿ ಕೊಡ್ತಾರೆ ಇವರು ಸ್ವಸ್ಥ ಕುಕ್ವೇರಿಂದ ಆಶಾ ಅವರ ಹಸ್ಬೆಂಡ್ ಆ್ಯಂಡ್ ಅವರಣ್ಣ ಸೊ ಅವರು ಸೆಲ್ಫ್ ಇಂಟ್ರೆಸ್ಟಿಂದ ಎಲ್ಲರೂ ಬಂದು ಫ್ಯಾಮಿಲಿ ಮೆಂಬರ್ಸ್ ಬಂದು ತುಂಬ ಚೆನ್ನಾಗಿ ಮುಗಿಸ್ಕೊಂಡು ಹೋದರು ಇವರಷ್ಟೇ ಅಲ್ಲ ನಮ್ಮ ಈವೆಂಟಿನ ಅಮೇಝಿಂಗ್ ಫ್ಯಾಕ್ಟ್ ಏನು ಗೊತ್ತಾ ಪ್ರತಿ ಸ್ಟಾಲಲ್ಲೂ ನಿಮಗೆ ಗಂಡ ಹೆಂಡತಿ ಅಂದರೆ ಒಂದು ಫುಲ್ ಕುಟುಂಬ ಇರುತ್ತೆ ಅಲ್ಲಿ ಇನ್ನು ಬೇರೆ ಒಂದು ಸೇಲ್ಸ್ಗೆ ಅಂದರೆ ಸೇಲ್ಸ್ಗೆ ಹೋಗ್ತಾರೆ ಅಂದ್ರೇ ಮನೇಲಿ ಅಯ್ಯೋ ಬೇಡ ಸೇಫ್ಟಿ ಇರಲ್ಲ ಯಾಕೆ ಏನು ಅಂತ ಕೇಳೋ ಈ ಒಂದು ಇದರಲ್ಲಿ ಧೈರ್ಯವಾಗಿ ಪೂರ್ತಿ ಕುಟುಂಬ ಬರ್ತಾರೆ ಅದು ಖುಷಿ ಯಾಕಂದ್ರೆ ನಮ್ಮದೇ ಫ್ಯಾಮಿಲಿ ಫಂಕ್ಷನ್ ಅಲ್ವಾ ಇದು ಅಂದ್ಕೊಂಡು ಮಕ್ಕಳನ್ನು ಕರ್ಕೊಂಡು ದೊಡ್ಡ ದೊಡ್ಡ ಮಕ್ಕಳಿರೋರು ಮಕ್ಕಳನ್ನೂ ಮಕ್ಕಳನ್ನು ಕರ್ಕೊಂಬರ್ತಾರೆ ಗಂಡ ಹೆಂಡತಿ ಮಕ್ಕಳು ನಿಂತ್ಕೋತಾರೆ ಸ್ಟಾಲಲ್ಲಿ ಹೆಮ್ಮೆ ಆಗುತ್ತೆ ನನಗೂ ಆಸೆ ಆಗುತ್ತೆ ಅದೇ ನಾನು ನಾನು ಏನಾದರೂ ಒಂದು ನಿಂತ್ಕೊಂಡು ಈ ಥರ ಕೊಡ್ಬೋದಿತ್ತಲ್ವ ಅಂತ ಬಟ್ ಇಲ್ಲ ಏನಾಗುತ್ತೆ ನಾನೊಬ್ಬಳು ಅಲ್ಲಿ ನಿಂತು ಎಲ್ಲರನ್ನೂ ಮಾತಾಡ್ಸೋದು ಮೀನ್ಸ್ ಅವ್ರನ್ನೆಲ್ಲ ಕಂಡು ಕಳಿಸೋದು ಸಬ್ಸ್ಕ್ರೈಬರ್ಸ್ನ ಮಾಡ್ತಾಯಿದ್ರೆ ಇವ್ರುಗಳಿಗೆ ಸ್ಟಾಲಲ್ಲಿ ನೆಮ್ಮದಿಯಾಗಿ ವ್ಯಾಪಾರ ಆಗುತ್ತೆ ಸೊ ನಾನು ಆರೋಗ್ಯ ಸರಿ ಇಲ್ದಿದ್ದೆ ತುಂಬ ಬೇಜಾರಾಯಿತು ಯಾಕಂದರೆ ನಾನೊಬ್ಬಳು ಆರೋಗ್ಯವಾಗಿದ್ದಿದ್ರೆ ಇನ್ನೂ ಆ್ಯಕ್ಟಿವ್ ಆಗಿ ಓಡಾಡ್ಬೋದಿತ್ತು ಬಟ್ ನಾನು ಎಲ್ಲೂ ರೆಸ್ಟ್ ಮಾಡಲಿಲ್ಲ ಕುತ್ಕೊಳ್ಳಿಲ್ಲ ಬಟ್ ಏನಾಯಿತು ಕೆಲವರು ಬಂದಾಗ ನಾನು ತುಂಬ ಸುಸ್ತಾಗಿದ್ದೆ ಆಗ ಸ್ಕೌಟ್ಸ್ ಮಕ್ಕಳು ಮ್ಯಾಮ್ ಪ್ಲೀಸ್ ಅವ್ರು ರೆಸ್ಟ್ ಮಾಡಿ ಮಾಡಲಿ ಐದು ನಿಮಿಷ ಇರಿ ಈ ಥರ ಸ್ಕೌಟ್ಸ್ ಮಕ್ಕಳು ಹೇಳ್ತಾ ಇದ್ದರು ಆವಾಗ ಕೆಲವೊಬ್ಬರು ಬೇಜಾರಾಯ ಆಗಿದೆ ಐ ಆಮ್ ಸೋ ಸಾರಿ ನೀವೆಲ್ಲ ಎಷ್ಟೋ ದೂರದಿಂದ ಬಂದಿದ್ದೀರ ಹಾಗೆ ಏನು ಗೊತ್ತಾ ಕೇರಳ ಕೇರಳದ ಬೇರೆ ಬೇರೆ ಜಿಲ್ಲೆಗಳಿಂದ ಸಬ್ಸ್ಕ್ರೈಬರ್ಸ್ ಬಂದಿದ್ದರು ಮ್ಯಾಂಗ್ಳೂರಿಂದ ಬಂದಿದ್ದರು ಮಡಿಕೇರಿಯಿಂದ ಬಂದಿದ್ದರು ಕುಶಾಲನಗರದಿಂದ ಬಂದಿದ್ದರು ಈ ಕಡೆ ಮಂಡ್ಯ ಹಾಸನ ಮಳವಳ್ಳಿ ಈ ಸೈಡಿಂದ ಅಂತೂ ಸಿಕ್ಕಾಬಟ್ಟೆ ಜನ ಮಧ್ಯಾಹ್ನದ ತನಕ ನೋಡಿ ಆ ಒಂದು ಚೌಲ್ಟ್ರಿಯ ಹೊರಗಡೆನೆ ಗೇಟ್ ಹತ್ರನೇ ಒಂದು ಪಾನಿಪುರಿ ಸ್ಟಾಲ್ ಇದೆ ಅಲ್ಲಿ ಎಲ್ಲರೂ ಫ್ಯಾಮಿಲಿ ಫ್ಯಾಮಿಲಿ ಹೋಗ್ಬಿಟ್ಟು ಪಾನಿಪುರಿ ತಿಂತಾ ನಾನು ಇಲ್ಲೇ ಹೋಗ್ಬಿಟ್ಟು ನನಗೆ ಪಾನಿಯೆಲ್ಲ ಮೀನ್ಸ್ ಹೆಲ್ದಿ ಅಲ್ಲ ಅಂದ್ಕೊಂಡು ಒಂದು ಸೂಕಾ ಪೂರಿ ತೊಗೊಂಡೆ ಜಸ್ಟ್ ಡ್ರೈ ಒಂದು ತಿನ್ಬೋದಲ್ಲ ಅಂತ ಅದರಲ್ಲೂ ಬಂದವರಿಗೆಲ್ಲ ನೀವು ತೊಗೊಳ್ಳಿ ನೀವು ತೊಗೊಳ್ಳಿಂದು ಶೇರ್ ಮಾಡಿ ಒಂದು ಮೂರು ತಿನ್ನೇನೋ ಅಷ್ಟೇ ನನಗೆ ಮಧ್ಯಾಹ್ನದ ಫುಡ್ ಹೆವಿ ಆಗಿದ್ದರ ಜೊತೆಗೆ ಇದನ್ನು ಹೆವಿಯಾಗಿ ಉಲ್ಟ ಆಗ್ಬಿಡ್ತು ಇರಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಓಕೆ ಯಾಕಂದರೆ ಯಾವಾಗಲೂ ಹೇಳ್ತಾಯಿದ್ರಿ ಮ್ಯಾಮ್ ಎಲ್ಲಿಂದ ಎನರ್ಜಿ ಬರುತ್ತೆ ನೀವು ಎಷ್ಟು ಆರೋಗ್ಯವಾಗಿರ್ತೀರಾ ಹಾಗೆ ಅಂತ ಅದೆಲ್ಲ ಈ ಸಲ ಉಲ್ಟಾಯಿತು ಅಷ್ಟರಲ್ಲಿ ನಮ್ಮ ಸುಧಾ ಜತ್ಯಣ್ಣ ಸದು ಹಾಗೆ ಜತೆ ಅಣ್ಣವ್ರ ಅಮ್ಮ ಅವರು ಎಲ್ಲ ಬಂದು ಜಾಯ್ನ್ ಆದರು ಬಾವನ್ ಫ್ಯಾಮಿಲಿ ಹಾಗೆ ಸಬ್ಸ್ಕ್ರೈಬರ್ಸ್ ಇದು ಹರಿಪ್ರಿಯ ಅವರ ಫ್ಯಾಮಿಲಿ ಇವರೇ ಮಾಲಿನಿಯವರು ಹಾಗೆ ಅವ್ರ ಮಗ ಪವನ್ ಅವರಿಂದಾನೆ ನಮಗೆ ಶ್ರೀ ಸಾತ್ವಿಕ್ ಅಂತ ಹೆಸರಿನ ಕೆಳಗಡೆ ನಮಗೆ ಎಲ್ಲ ರೆಡಿ ಟು ಕುಕ್ ಫುಡ್ ಬರ್ತಾ ಇರೋದು ಅಮೂಗ್ ಮತ್ತೆ ಅವರ ತಾಯಿ ಮೈಸೂರೇ ಆದ ಆಗಿದ್ದರಿಂದ ಸಂಜೆನೆ ಬಂದು ಎಲ್ಲರೂ ಮಾತಾಡಿಸಿ ನಾವು ಮನೆಗೆ ಹೋಗೋವರೆಗೂ ಅವರು ಅವ್ರದೇ ಡ್ಯೂಟಿ ಅವ್ರದೇ ಜವಾಬ್ದಾರಿ ಅಂದ್ಕೊಂಡು ಅಲ್ಲಿ ಇದ್ರು ನಿಂತಿದ್ರು ಫಂಕ್ಷನ್ ದಿನವೂ ಅಷ್ಟೇ ಫಂಕ್ಷನ್ ಮುಗಿದ ನಂತರ ನಾವು ಸಂಜೆ ಮನೆಗೆ ಹೋಗೋವರೆಗೂ ಅವರು ಇದ್ಬಿಟ್ಟು ಎಲ್ಲರೂ ಕಳಿಸಿ ನಾವು ಮೈಸೂರುನವರೇ ಆಗ್ಬಿಟ್ಟು ಇಷ್ಟು ಮಾಡದೇ ಇದ್ರೆ ಹೇಗೆ ಅಂದ್ಕೊಂಡು ಪಾಪ ತುಂಬ ಇದ್ದರು ತುಂಬ ನಮಗೆ ಕೋಆಪ್ರೇಟ್ ಮಾಡಿದರು ಅಷ್ಟೇ ಅಲ್ಲ ಪ್ರದೀಪ್ ಸರ್ ಸುಜಾತ ಎಲ್ದೇ ಇದ್ದರೆ ಮೈಸೂರು ಈವೆಂಟು ಅಸಾಧ್ಯವೇ ಸರಿ ಯಾಕಂದರೆ ಪ್ರದೀಪ್ ಸರ್ ಪ್ರತಿಯೊಂದನ್ನು ಪ್ರಿಂಟ್ ತೆಗ್ಸೋದ್ರಿಂದ ಹಿಡಿದು ಮೀಡಿಯಾದ ಒಂದು ಪ್ರೆಸ್ ಮೀಟ್ ಅರೇಂಜ್ಮೆಂಟ್ಸಿಗೆ ಓಡಾಡೋದಾಗ್ಲಿ ಗೆಸ್ಟನ್ನು ಇನ್ವೈಟ್ ಮಾಡೋದಾಗಲಿ ಎಲ್ಲದನ್ನು ಒಬ್ಬರೇ ಮಾಡಿದ್ದಾರೆ ಹಾಗೆ ಹರಿಪ್ರಿಯಾ ಕೋಆರ್ಡಿನೇಟ್ ಮಾಡಿರುವಂಥ ಮಹೇಶ್ ಸರ್ ಮತ್ತು ವೇಣು ಸರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವ್ರುಗಳಿಲ್ಲ ಅಂದರೆ ಈ ಪ್ರ ಈವೆಂಟೇ ಸಕ್ಸಸ್ಫುಲ್ ಆಗ್ತಾ ಇರಲಿಲ್ಲ ನಮಗೆ ಒಂದು ಖುಷಿ ನಾವೆಲ್ಲೇ ಫಂಕ್ಷನ್ ಮಾಡಲಿ ನಮಗೆ ಗಾರ್ಡನ್ ಸಿಗುತ್ತೆ ಗಾರ್ಡನ್ನು ಮರ ಇದ್ದರೆ ಆ ಲುಕ್ಕೇ ಬೇರೆ ನೋಡಿ ನಾವು ಈ ಕೆನೋಪಿ ಸ್ಟಾಲ್ಸ್ ಅಂದರೆ ಒಂದು ಚಿಕ್ಕ ಅಂಗಡಿ ಥರ ಬರುತ್ತಲ್ಲ ಈ ಥರ ಕೆನೋಪಿಯ ಇರೋಂಥ ಸ್ಟಾಲ್ಗಳನ್ನು ಹಾಕಿದ್ವಿ ಒಂದು ಇಪ್ಪತ್ತು ಸ್ಟಾಲ್ಸ್ನ ಆಚೆ ಹಾಕ್ಬಿಟ್ಟು ಒಂದು ಎಂಟು ಸ್ಟಾಲ್ನ ಒಳಗಡೆ ಹಾಕಿದ್ವಿ ಹೊರಗಡೆನೇ ತುಂಬ ಚೆನ್ನಾಗಿತ್ತು ಮರಗಳ ನೆರಳಿದ್ದರಿಂದ ಒಂದು ಸ್ವಲ್ಪ ತಂಪು ಜೊತೆಗೆ ಬೆಳಕು ಜಾಸ್ತಿ ಅಲ್ವಾ ಹಾಗೆ ಗೂಗಲ್ ಪೇ ಫೋನ್ಪೇ ಮಾಡೋರಿಗೂ ಈಸಿ ಅನ್ನಿಸ್ತು ಒಳಗಡೆನೂ ಚೆನ್ನಾಗಿತ್ತು ಬಟ್ ಒಳಗಡೆ ಈವೆಂಟ್ ನಡೀತಾ ಇತ್ತು ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಹಿಂದೆ ನಿಂತಿರೋದು ರಂಜಿತು ಅವ್ರದ್ದೇ ಇದೆಲ್ಲ ಮೀನ್ಸ್ ಸೆಟ್ಟು ಸೊ ನಿಮಗೇನಾದರೂ ಏನಾದರೂ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾಳೆ ಅವರ ಡೆಕೋರೇಷನ್ಸ್ನ ಇನ್ನೂ ತೋರಿಸ್ತೀನಿ ಅದೆಲ್ಲದನ್ನೂ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಈ ಇನ್ ಸೋಲ್ ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿ ಕೊಡ್ತಾರೆ ಸೊ ನಾ ಒಳ್ಳೆ ಕೆಲಸ ಮಾಡಿದವ್ರಿಗೆ ಕ್ರೆಡಿಟ್ ಹೋಗಲೇಬೇಕಲ್ವಾ ಅವ್ರಿಗೂ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಆಪರ್ಚುನಿಟಿ ಕೊಟ್ಟರೆ ನನಗೂ ಸಾರ್ಥಕ ಅಂತ ಅನಿಸುತ್ತೆ ಹಾಗೆ ಜತಿ ಅಣ್ಣ ಪಾಪ ಯಾವಾಗ ಬಂದರೂ ಇದೆಲ್ಲ ಜವಾಬ್ದಾರಿ ತೊಗೋತಾರೆ ಇದಿಷ್ಟರಲ್ಲೂ ಏನೇನು ಮಿಸ್ ಮಾಡ್ತಾ ಇದ್ರ ಹೇಳಿ ನಮ್ಮ ಸತ್ಯಬ್ರು ಸತ್ಯ ಸರ್ ಬಂದಿಲ್ಲ ಸತ್ಯ ಸರ್ ಬಂದಿಲ್ಲ ಅನ್ನೋದಕ್ಕಿಂತ ಅವ್ರದ್ದು ವೆಹಿಕಲ್ ಬಂತು ಸರ್ ಬೆಳಗ್ಗೆ ಬಂದರು ಸ್ವಲ್ಪ ಏನಾದರೂ ಸ್ಟಕ್ ಆಗಿಬಿಟ್ರು ಹಾಗಾಗಿ ಬೆಳಗ್ಗೆ ಬರ್ತೀನಿ ಅಂತ ಕಾಲ್ ಮಾಡಿದರು ನೋ ಪ್ರಾಬ್ಲಮ್ ಅಂದ್ಕೊಂಡ್ವಿ ಬಿಕಾಸ್ ಮೈಸೂರಲ್ಲಿ ಬೇರೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು ಇಲ್ಲಾಂದರೆ ಸತ್ಯ ಸರ್ ಇಲ್ಲಾಂದರೆ ಈವೆಂಟ್ ಕೂಡ ಇನ್ಕಂಪ್ಲೀಟ್ ಅವ್ರು ಬಂದು ಅವರು ಒಂದು ತಲೆಯಲ್ಲಿ ಒಂದು ಪ್ಲ್ಯಾನ್ಸ್ ಇರುತ್ತೆ ಆ ಪ್ಲ್ಯಾನ್ಸ್ ಎಕ್ಸಿಕ್ಯೂಟ್ ಆಗೋವರೆಗೂ ಅವರು ಆ ಕಡೆ ಕಡೆ ಮಿಸ್ ಕಾಡಲ್ಲ ಆ ರೀತಿ ಸತ್ಯಬ್ರು ಬಂದಿರಲಿಲ್ಲ ಬೆಳಗ್ಗೆ ಬಂದರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಗೆ ಕೂಡ ನಾವು ಇನ್ವೈಟ್ ಮಾಡಿದ್ವಿ ಅವರು ಬೆಳಗ್ಗೆ ಬಂದರು ಎಲ್ಲರ ಕೋಪ್ರೇಷನಿಂದ ಸೂಪರಾಗಾಯಿತು ಪ್ರೋಗ್ರಾಮ್ ಅಷ್ಟೇ ಅಲ್ಲ ಈ ಸಲ ವೀಡಿಯೋಗ್ರಫಿ ಹೇಗೆ ಬಂದಿದೆ ಗೊತ್ತಾ ಆ ಒಂದು ಚೂರು ಸೌಂಡ್ ಡಿಸ್ಟರ್ಬೆನ್ಸ್ ಇಲ್ದಿರೋ ಅಷ್ಟು ವಾಯ್ಸ್ ಕ್ಲಾರಿಟಿ ಅಷ್ಟು ಚೆನ್ನಾಗಿದೆ ಹಾಗೆ ಪ್ರತಿಯೊಬ್ಬ ಸ್ಟಾಲಲ್ಲೂ ಏನು ಸಿಗುತ್ತೆ ಆ ಸ್ಟಾಲ್ ಓನರ್ ಯಾರು ನಮ್ಮಲ್ಲಿ ಸಿಗ್ತಾ ಇರೋ ಪ್ರಾಡಕ್ಟ್ಸ್ಗೆ ಯಾ ಪ್ರಾಡಕ್ಟ್ಸ್ನ ತಯಾರಿಸ್ತಾ ಇರೋರು ಯಾರು ಇದೆಲ್ಲದಕ್ಕೂ ಉತ್ತರ ನಿಮಗೆ ಸಿಗ್ತಾ ಹೋಗುತ್ತೆ ಇವರೆಲ್ಲ ಸ್ವಸ್ಥ ಕುಕ್ಬೇರ್ನ ಟೀಮು ನಮ್ಮ ಹರಿಹರದವರು ಅವರು ಮಾತಾಡಿಸಿದ ತಕ್ಷಣ ಖುಷಿ ಖುಷಿಯಾಗೋಯಿತು ಮೇಡಮ್ ನಾವು ಹರಿಹರದವರು ಅಂದರು ಹೌದು ನಾವು ಮರತೇ ಹೋಗಿದ್ದೆ ಚೆನ್ನಾಗಿದ್ದೀರಾ ಅಂತೇಳಿ ಮಾತಾಡಿಸ್ಕೊಂಡು ನಾನು ಮುಂದಕ್ಕೆ ಹೋದೆ ಇದು ನಂಜರಾಜ್ ಬಹದ್ದೂರ್ ಚೌಡ್ರಿ ತುಂಬ ದೊಡ್ಡ ಹಾಲ್ನ ನಾವು ತೊಗೊಂಡಿದ್ವಿ ಯಾಕಂದರೆ ಚಿಕ್ಕ ಚಿಕ್ಕದಾದರೆ ಆಗಲ್ಲ ಅಂದ್ಕೊಂಡು ದಾವಣಗೆರೆಯಲ್ಲಿ ಮೂರುವರೆ ಸಾವಿರ ಜನ ಸೇರಿದ್ರು ಅಪ್ರಾಕ್ಸಿ ಮೂರು ಅಪ್ರಾಕ್ಸಿಮೇಟ್ಲಿ ಮೂರುವರೆ ಸಾವಿರ ಜನನೇ ಇಲ್ಲೂ ಸೇರಿದ್ರು ಅಂತ ಹೇಳಿ ಒಂದು ಅಂದಾಜು ಸಿಕ್ತು ತುಂಬ ದೊಡ್ಡ ಹಾಲ್ ಹಾಗೆ ದೊಡ್ಡ ಗ್ರೌಂಡ್ ಇದ್ದಿದ್ದರಿಂದ ನಮಗೆ ಕ್ರೌಡ್ ಫ್ಲೋಟಿಂಗಲ್ಲಿತ್ತು ಸೊ ಗೊತ್ತಾಗಲಿಲ್ಲ ಬರ್ತಾಯಿದ್ರು ಹೋಗ್ತಾಯಿದ್ರು ಒಂದೇ ಸಲಕ್ಕೆ ತುಂಬ ರಶ್ ಅಂತ ಅನಿಸ್ಲಿಲ್ಲ ಆರಾಮಾಗಿ ಈವೆಂಟ್ ನಡೀತು ಬಟ್ ಸಂಜೆ ಅಷ್ಟರಲ್ಲಿ ಮೂರುವರೆ ಸಾವಿರ ಜನ ಹಾಗೆ ಬಿಟ್ರು ಸೊ ಇದು ನೋಡಲಿಕ್ಕೆ ಸ್ವಲ್ಪ ಹಳೆಯ ಚೌಲ್ಟ್ರಿ ಆಗಿದ್ರು ನಮಗೆ ಫಂಕ್ಷನ್ ಮಾಡೋಕ್ಕೆ ತುಂಬ ಚೆನ್ನಾಗೇ ಇದು ಹಾಗೆ ಏನಂದರೆ ನಾವೆಲ್ಲ ಎಲ್ಲರೂ ಒಂದು ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಬಾಡಿಗೆ ಕಟ್ಟೋದಾಗಲಿ ನಮ್ಮಗಳಿಗೆಲ್ಲ ನಾವು ನಾವೇ ಊಟ ಮಾಡೋಕ್ಕೆ ನಮಗೆ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಅದೆಲ್ಲದಕ್ಕೂ ಶಾಮಿಯಾನ ಎಲ್ಲದಕ್ಕೂ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಆ ಈವೆಂಟ್ ಮಾಡೋದ್ರಿಂದ ತುಂಬ ಕಾಸ್ಟ್ಲಿ ಐ ಹ್ಯಾಂಡ್ ಇದಕ್ಕೆ ನಾವು ಹೋಗೋಲ್ಲ ನಮ್ಮ ಮೂಲ ಉದ್ದೇಶ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಪ್ರಾಡಕ್ಟ್ ಡೈರೆಕ್ಟಾಗಿ ಸಿಗುವ ರೀತಿಯಲ್ಲಿ ನಾವು ನೋಡ್ಕೋಬೇಕು ಇದು ನಮ್ಮ ಉದ್ದೇಶ ನೋಡಿ ಇದು ಮದುವೆ ಮನೆ ಅಂತ ಅನಿಸ್ತಾ ಇಲ್ವಾ ನನಗಂತೂ ಅದೇ ಫೀಲ್ ಬರ್ತಾಯಿತ್ತು ಸಂಜೆ ಎಲ್ಲ ಗೆಸ್ಟ್ ಬರ್ತಾಯಿರ್ತಾರೆ ಅವ್ರನ್ನ ಮಾತಾಡ್ಸೋದು ಕೂರಿಸೋದು ಹಾಗೆ ನೆಕ್ಸ್ಟ್ ಡೇ ಫಂಕ್ಷನ್ನು ನೆಕ್ಸ್ಟ್ ಡೇ ಮದುವೆ ಹೆಂಗಪ್ಪ ಇದು ಫುಲ್ ಡೇ ಆ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿತ್ತು ಗಡಿಬಿಡಿ ಗಡಿಬಿಡಿ ಅಂತ ಇವರು ಮಂಜುಳ ಅವರು ಅರಿಶಿನ ಕುಂಕುಮ ನಮ್ಮ ಗಾಯಿಸ್ಲಿ ಫ್ಯಾಮಿಲಿಯಲ್ಲಿ ಅರಿಶಿನ ಕುಂಕುಮ ತಲುಪಿಸ್ತಾರಲ್ಲ ಅವರೇ ಇವರು ಗದಗಿಂದ ಬಂದಿದ್ದಾರೆ ನೋಡಿ ಎಷ್ಟೆಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ ಜೋಲು ಹ್ಯಾಟ್ಸ್ ಆಫ್ ಎಲ್ರಿಗೂ ಇಳುಕಾಲಿಂದ ಸಂಗೀತ ಅಂತೂ ಫುಲ್ ಟೆನ್ ಅವರ್ಸ್ ಜರ್ನಿ ಮಾಡಿದ್ದಾರೆ ಪಾಪ ಅವರು ಹಾಗೆ ಇದು ಮಾರ್ನಿಂಗ್ ವ್ಯೂ ಚೇತನ ಅಂದರೆ ನಮ್ಮ ದಾವಿಯೋ ಶ್ಯಾಂಪು ಅವರ ಸ್ಟಾಲ್ ಅವ್ರು ಸ್ವಲ್ಪ ಡೆಕೋರೇಷನ್ಸ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಬೇಗ ಬಂದು ಸ್ವಲ್ಪ ಮಾಡಿಬಿಟ್ಟು ಆ ನಂತರ ಹೋದರು ಅಷ್ಟರಲ್ಲಿ ನಮ್ಮ ದಾವಣಗೆರೆಯವೇ ಆದ ಶಿವು ಮತ್ತು ಮಾಲಾ ಅವರಿಬ್ಬರು ಬಂದು ತಲುಪಿದ್ರು ನೋಡಿ ಅವರ ಉರ್ಲಿಗಳು ಪಾತ್ರೆಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡು ಹಾಗೆ ಇದು ಹರಿಪ್ರಿಯ ಅವರ ಫ್ಯಾಮಿಲಿ ಅವರ ಮಾವನ ಹೆಂಡತಿ ಅವರ ಅತ್ತಿಗೆ ಅಲ್ಲಿ ಮುಂದಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕಿ ಗಣೇಶನ ಪೂಜೆ ಮಾಡಿಸಿದ್ರು ನಮ್ಮ ಕೈಯ್ಯಲ್ಲಿ ನಿಜವಾಗ್ಲೂ ಹೇಳ್ತೀನಿ ಥ್ಯಾಂಕ್ ಯು ಫ್ಯಾಮಿಲಿ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ನೀವೆಲ್ಲ ಇದ್ದಿದ್ದರಿಂದ ನೀವೆಲ್ಲ ಕೈ ಜೋಡಿಸಿದ್ರಿಂದ ಅಂದರೆ ಹರಿಪ್ರಿಯ ಅವರ ಫ್ಯಾಮಿಲಿ ಒಂದು ಒಂದು ಕಲ್ಚರಲ್ ಟಚ್ ಸಿಕ್ತು ಅಷ್ಟೇ ಅಲ್ಲ ನಮ್ಮೆಲ್ರಿಗೂ ಒಂದು ಒಳ್ಳೆಯ ಒಂದು ಮೈಂಡ್ಸೆಟ್ಟಿಂದ ಆ ಕಾರ್ಯಕ್ರಮ ರೀತಿಯಲ್ಲ ರೀತಿಯಲ್ಲಾಯಿತು ಒಬ್ಬ ಅರ್ಚಕರು ಕೂಡ ಬ ಕರೆಸಿದ್ರು ಹರಿಪ್ರಿಯ ಅವ್ರಿಗೂ ಅವರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಾನು ಹೇಳ್ದನಲ್ಲ ಒಂದು ಮದುವೆನೇ ಆಗಿತ್ತು ಅಷ್ಟು ಚೆನ್ನಾಗಾಯಿತು ಹರಿಪ್ರಿಯನು ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ದರು ಈವೆಂಟ್ ದಿನ ಅಂತೂ ಸೂಪರ್ ಹಾಗೆ ಯಾವ ಸಸ್ಪೆನ್ಸ್ನೂ ನಾನಲ್ಲಿ ಇಟ್ಟಿಲ್ಲ ನಾನು ಯಾವ ಸೀರೆ ಉಟ್ಕೊಂಡಿದ್ದೆ ಹೇಗೆ ರೆಡಿಯಾಗಿದೆ ಅಂತ ನೀವು ನೋಡ್ಬೋದು ಈಗ ಇದರ ಮುಂದಿನ ಭಾಗಗಳನ್ನು ನಾನು ನಾಳೆಯಿಂದ ಹಾಕೋತಾ ಹೋಗ್ತೀನಿ ಡಿಸಪಾಯಿಂಟ್ ಆಗಬೇಡಿ ಯಾ ಇಷ್ಟೆಲ್ಲ ಶ್ರಮ ಇರುತ್ತೆ ಎಲ್ಲರೂ ತೋರಿಸ್ಬೇಕು ಸೊ ಇಷ್ಟ ಎಲ್ಲ ಸ್ಕಿಪ್ ಮಾಡಿ ಇಷ್ಟ ಇದ್ದರು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ್ದಾಗ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಶ್ ಆನ್ ರೆಡಿ ಆಗ್ತಾ ಇದೆ ಅವರ ಪ್ರಾಡಕ್ಟ್ಸ್ ಒಂದು ನಿಜವಾಗ್ಲೂ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಸೊ ಲತೀಶ್ ಎಲ್ಲ ರೆಡಿಯಾಗಿ ಎಲ್ಲ ಇದ್ರು ಸತ್ಯ ಇನ್ನು ಸ್ವಲ್ಪ ಅಷ್ಟರಲ್ಲಿ ಬರ್ತಾರೆ ನಾನು ಪ್ ಪ್ರೆಸೆಂಟೆನ್ಸಲ್ಲೇ ಮಾತಾಡ್ತಾ ಹೋಗ್ತೀನಿ ಓಕೆನಾ ನಾನು ಗಡಿ ಬಿಡಿಯಲ್ಲಿ ಓಡಾಡ್ತಾ ಇದ್ದೆ ನೋಡಿ ನಾನು ಆರೆಂಜ್ ಸಿಲ್ಕ್ ಸಾರಿ ಗ್ರೀನ್ ಬ್ಲೌಸ್ ಉಟ್ಕೊಂಡಿದ್ದೀನಿ ಇದು ಕಂಚಿ ಸಾಫ್ಟ್ ಸಿಲ್ಕ್ ಕಂಚಿ ಸಾರಿ ಇದು ಹಾಗೆ ಇವರು ಸಬ್ಸ್ಕ್ರೈಬರ್ ಬೆಳಗ್ಗೆನೇ ಬಂದಿದ್ದರು ಅವ್ರು ಹೇಳ್ತಾಯಿದ್ರು ಮ್ಯಾಮ್ ನಿಮ್ಮನ್ನು ಮಾತಾಡ್ಸ್ಬೇಕಂತ ಬಂದಿರೋದ್ರಿಂದ ಬೆಳಗ್ಗೆ ಬೇಗ ಬಂದ್ವಿ ಪಾಪು ಚಿಕ್ಕದಿದೆ ನಮಗೆ ಆಮೇಲೆ ನಿಮ್ಮ ಹತ್ರ ಮಾತಾಡೋಕ್ಕೆ ಪಾಪುನ ಎತ್ಕೊಂಡು ಆಗೋಲ್ಲ ರಶ್ ಆಗುತ್ತೆ ಅಂತ ಹೇಳಿ ಅಂತ ತುಂಬ ಖುಷಿ ಆಯಿತು ನಾನು ಎಷ್ಟು ಸುಸ್ತಾಗಿದೆ ಅಂದರೆ ಇಲ್ಲಿ ಬಂದು ನಿಂತ್ಕೋತೀನ ಅನ್ನೋದು ನನಗೆ ನಂಬಿಕೆ ಇರಲಿಲ್ಲ ಹಾಗೆ ನೀಲಿ ಕಲನ ಮಣ್ಣಿನ ಒಡವೆನ ನಾನು ಹಾಕ್ಕೊಂಡಿದ್ದೀನಿ